ಬಿಜೆಪಿದು ಇನ್ನೊಂದು ವಿಕೆಟ್ ಬೀಳ್ತದಾ ಉರುಳ್ಕೊಂಡು ಹೋಗ್ತದಾ ಅಥವಾ ವಿಕೆಟೇ ಮುರಿದು ಹೋಗ್ತದಾ ಗೊತ್ತಿಲ್ಲ ಸಮಸ್ಯೆ ಅಂತೂ ಇದೆ ಅಂತ ಅನ್ನಿಸ್ತಾ ಇದೆ ಬಿಜೆಪಿ ಟಿಕೆಟ್ ವಂಚಿತರಿಗೆ ಜೆಡಿಎಸ್ ಗಾಳ ಹಾಕ್ತಾ ಇದೆ ಅವರ ವಿಕೆಟ್ನ ಇವರು ತಗಳೋದು ಇವರ ವಿಕೆಟ್ ಮೇಲೆ ಅವರು ಕಣ್ಣಿಡೋದು ಎಲ್ಲ ಆಗ್ತಾ ಇದೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಶಾಸಕ ರಾಮದಾಸ್ ಕೃಷ್ಣರಾಜ ಕ್ಷೇತ್ರದ ರಾಮದಾಸ್ ಸಿಕಾಪಟ್ಟೆ ಸೀಟಿಗೆದ್ದು ರೊಚ್ಚಿಗೆದ್ದು ಬೆಚ್ಚಿ ಬೀಳಿಸಿದ್ದಾರೆ ಪ್ರಸ್ತುತ ಶಾಸಕರು ಬಿಜೆಪಿ ಬಿಟ್ಬಿಟ್ಟು ಜೆಡಿಎಸ್ ಸೇರ್ಕತಾರ ರಾಮದಾಸ್ ಅವರು ಬ್ರಾಹ್ಮಣ ಮತಗಳು ಬಹುತೇಕ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ರಾಮದಾಸ್ ಅವರ ಜೊತೆಗೆ ಶಾಸಕ ಸಾರಾ ಮಹೇಶ್ ಚರ್ಚೆ ನಡೆಸುತ್ತಾರೆ ಈಗಾಗಲೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರಾ ಅನ್ನೋದರ ಬಗ್ಗೆ ಪ್ರಶ್ನೆ ಇದೆ ರಾಮದಾಸ ಹಲವು ಆರೋಪಗಳ ನಡುವೆಯೂ ಕೂಡ ಅವರ ವಿರುದ್ಧ ಇದ್ದಂತ ಹಲವು ಫ್ಯಾಕ್ಟರ್ಸ್ಗಳ ನಡುವೆಯೂ ಕೂಡ ಕೃಷ್ಣರಾಜ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಬಹಳ ಜನಪ್ರಿಯ ಶಾಸಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅವರ ಮೇಲಿದ್ದಂಥ ಕೆಲವು ಮತ್ತು ಹಲವು ಪರ್ಸನಲ್ ಅಲಿಗೇಷನ್ಸ್ಗಳಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಿಂದ ಹಿಡಿದು ಅದೆಲ್ಲ ಒಂದು ಕಡೆ ಇಟ್ಟು ನೋಡೋದಾದರೆ ರಾಮದಾಸ್ ಆಸ್ ಅನ್ ಎಮ್ ಎಲ್ ಎ ಬಹಳ ತೂಕದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಭಿವೃದ್ಧಿಪರವಾದ ಕೆಲಸಗಳನ್ನು ಮಾಡಿದ್ದಾರೆ ಅಂತಲೇ ಅವರ ಬಗ್ಗೆ ಮಾತಾಡ್ತಾರೆ ಈಗ ಶ್ರೀವತ್ಸ ಅನ್ನುವರಿಗೆ ಟಿಕೆಟನ್ನು ಕೊಡಿಸಲಾಗಿದೆ ಅಥವಾ ಕೊಡಲಾಗಿದೆ ಜಗದೀಶ್ ಶೆಟ್ಟರ್ ಕೂಡ ಅದನ್ನೇ ಮಾತಾಡ್ತಾ ಹೇಳಿದ್ರು ಏನಂತ ಹೇಳಿದ್ರು ರಾಮದಾಸ್ ಅವರಿಗೆ ಯಾಕೆ ಈ ಟಿಕೆಟ್ ತಪ್ಪಿಸಿದ್ರು ಬಹಳ ಜನಪ್ರಿಯ ಶಾಸಕರಾಗಿದ್ದಂಥವರು ಬಹಳ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದಂಥವರು ಜನಪ್ರಿಯರು ಕೂಡ ಅಂಥವ್ರನ್ನು ಬಿಟ್ಟುಬಿಟ್ಟು ಶ್ರೀವತ್ಸ ಅನ್ನುವ ಸಂತೋಷ್ ಅವರ ಶಿಷ್ಯನಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತಂದರು ಇದರಿಂದ ಸಹಜವಾಗಿ ಬಿಜೆಪಿಯ ಕಟ್ಟಾಳು ರಾಮದಾಸ್ ರೊಚ್ಚಿಗೆದ್ದಿದ್ದಾರೆ ಆದರೆ ಈ ಸೈದ್ಧಾಂತಿಕ ನಿಲುವುಗಳು ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಅವರು ಹಿಡಿದಿಟ್ಕೊಳ್ಳೋಕ್ಕಾಗತ್ತೆ ಅಂತ ನನಗೆ ಅರ್ಥ ಆಗಲ್ಲ ಒಂದೊಂದು ಸಲ ನೋಡೋಣ.